ಆಜಾದ್. ಆಜಾದ್ ಎಂಬ ಹೆಸರು ಕೇಳಿದರೆ ಬ್ರಿಟಿಷರಿಗೆ ಬರಸಿಡಲು ಬಿದ್ದ ಹಾಗೆ ಆಗಿತ್ತು. ಇಂತಹ ಕೆಚ್ಚೆದೆಯ ವೀರ ಚಂದ್ರಶೇಖರ್ ಆಜಾದ್ ಜಯಂತಿಯ ಶುಭಾಶಯಗಳು. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಧನಲಕ್ಷ್ಮಿ. ಇವರು ಜುಲೈ 23 1906ರಲ್ಲಿ ಮಧ್ಯಪ್ರದೇಶದ ಭಾವ್ರಾದಲ್ಲಿ ಜನಿಸುತ್ತಾರೆ. ಆಜಾದ್ರವರು ಓರ್ವ ಕ್ರಾಂತಿಕಾರಿಯಾಗಿದ್ದರು. 1857ರ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಆಡಳಿತದ ವಿರುದ್ಧ ಆಯುಧಗಳನ್ನು ಬಳಸಿದ ಮೊದಲ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದರು. ಓರ್ವ ಯೋಧ ಎಂದಿಗೂ ಶಸ್ತ್ರಾಸ್ತ್ರವನ್ನು ತ್ಯಜಿಸಲಾರನೆಂಬುದು ಕೂಡ ಅವರ ಅಭಿಪ್ರಾಯವಾಗಿತ್ತು. ಈಗ ನಾವು ಚಂದ್ರಶೇಖರ್ ಅವರಿಗೆ ಆಜಾದ್ ಎಂಬ ಬಿರುದು ಹೇಗೆ ಬಂದಿತ್ತು ಎಂದು ನೋಡೋಣ. 1921ರಲ್ಲಿ ನಡೆದ ಅಸಹಕಾರ ಚಳುವಳಿಯಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಸಹ ಭಾಗವಹಿಸುತ್ತಾರೆ. ಆಗ ಅವರಿಗೆ ಕೇವಲ 15 ವರ್ಷ. ಆಗ ಬ್ರಿಟಿಷ್ ಅಧಿಕಾರಿಗಳು ಚಂದ್ರಶೇಖರ್ ಅವರನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಆಗ ಚಂದ್ರಶೇಖರ್ ಅವರನ್ನು ಗಮನಿಸಿದ ನ್ಯಾಯಾಧೀಶರು ಅವನ ಮುಖದಲ್ಲಿ ಯಾವುದೇ ಭಯವೂ ಕಂಡುಬರುವುದಿಲ್ಲ. ಚಂದ್ರಶೇಖರ್ ಅವರು ನ್ಯಾಯಾಧೀಶರನ್ನು ದಿಟ್ಟಿಸಿ ನೋಡುತ್ತಿರುತ್ತಾನೆ. ಆಗ ನ್ಯಾಯಾಧೀಶರು ನಿನ್ನ ಹೆಸರೇನು ಎಂದು ಪ್ರಶ್ನಿಸಿದಾಗ ಆಗ ಚಂದ್ರಶೇಖರ್ ಅವರು ಗರ್ಜಿಸಿ ಆಜಾದ್ ಎಂದು ಉತ್ತರಿಸುತ್ತಾರೆ. ಆಜಾದ್ ಎಂದರೆ ಸ್ವಾತಂತ್ರ್ಯ. ಆಗ ಕೋಪಗೊಂಡ ನ್ಯಾಯಾಧೀಶರು ಅವನಿಗೆ 15 ಚಡಿಯೇಟುಗಳನ್ನು ಕೊಡುವ ಹಾಗೆ ಹೇಳುತ್ತಾರೆ. ಆಗ ಅವನು ಪ್ರತಿ 1 ಚಡಿಯೇಟಿಗೂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಯನ್ನು ಅವನು ಹೇಳುತ್ತಿರುತ್ತಾನೆ. ಈ ಘಟನೆಯ ನಂತರ ಅವರಿಗೆ ಆಜಾದ್ ಎಂಬ ಬಿರುದು ಬಂದಿತು. ಆಜಾದ್ ಮತ್ತು ವಿಶ್ವನಾಥ್ ಗಂಗಾಧರ್ HRS ಸಂಘಟನೆಯ ಸ್ಥಾಪಕ ಸದಸ್ಯರು ಹಾಗೂ ಆಧಾರ ಸ್ತಂಭಗಳಾಗಿದ್ದರು. 1931ರ ವೇಳೆಗೆ ಆಜಾದ್ ಅಲಹಾಬಾದಿನಲ್ಲಿ ವಾಸಿಸುತ್ತಿದ್ದರು. 27 ಫೆಬ್ರವರಿ 1931ರಂದು ಆಜಾದ್ ಮತ್ತು ಸುಖದೇವ್ ರಾಜರು ಆಲ್ಫ್ರೆಡ್ ಉದ್ಯಾನದಲ್ಲಿ ಕೆಲ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದುದನ್ನು ಗಮನಿಸಿದ ಪೊಲೀಸರು ತಕ್ಷಣವೇ ಅವರ ಇರುವಿಕೆಯ ಮಾಹಿತಿಯನ್ನು ಇತರ ಪೊಲೀಸರಿಗೆ ತಿಳಿಸಿದರು. ಕೇವಲ ಕ್ಷಣಗಳಲ್ಲಿ ಪೊಲೀಸರು ಇಡೀ ಉದ್ಯಾನವನವನ್ನು ಸುತ್ತುವರೆದರು. ಹೋರಾಟದ ಆರಂಭದಲ್ಲಿ ಆಜಾದ್ ತೊಡೆಗೆ ಗುಂಡು ತಗುಲಿ ಗಾಯವಾಯಿತು. ಇದರಿಂದ ಅವರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಸಂಪೂರ್ಣವಾಗಿ ಸುತ್ತುವರಿಯಲ್ಪಟ್ಟ ಪೊಲೀಸರ ಸಂಖ್ಯಾಬಲವು ಹೆಚ್ಚಿ ಅವರ ಬಂದೂಕಿನ ಒಂದೇ ಒಂದು ಗುಂಡು ಉಳಿದಾಗ ಚಂದ್ರಶೇಖರ್ ಆಜಾದ್ ತಮ್ಮ ಮೇಲೆಯೇ ಗುಂಡು ಹಾರಿಸಿಕೊಂಡು ತಮ್ಮನ್ನು ಜೀವಂತವಾಗಿ ಯಾರು ಸೆರೆ ಹಿಡಿಯಲಾರರೆಂಬ ತಮ್ಮ ಪ್ರತಿಜ್ಞೆಯನ್ನು ಕಾಪಾಡಿಕೊಂಡರು. ನನಗೆ ಈ 2 ಮಾತುಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಲು ಅವಕಾಶ ಮಾಡಿಕೊಟ್ಟಂತಹ ಮಂಗಳ ವಿದ್ಯಾಮಂದಿರ ಶಾಲೆಗೆ ಧನ್ಯವಾದಗಳು.